ಕೆಲವರೆಲ್ಲ ಈಗ ಹೆಸರು ಹೇಳೋದು ಬೇಡ, ನಿನ್ನೆ ಮೊನ್ನೆ ಎಲ್ಲ ಅವರೆಲ್ಲ ಪಬ್ಲಿಸಿಟಿಗೋಸ್ಕರನೇ ಏನೇನೋ ಕ್ರಿಯೇಟ್ ಮಾಡಿಕೊಂಡು ಅವ್ರದ್ದು ಇವ್ರ ಮೇಲೆ ಹೇಳೋದು, ಇವರು ಅವ್ರ ಮೇಲೆ ಹೇಳೋದು, ಅವ್ರವ್ರ ಮರ್ಯಾದೆ ಅವ್ರವರೇ ತಕ್ಕಂತಾಯಿದ್ರು. ಯಾವುದೂ ಲೀಗಲ್ಲಾಗಿ ಈಗ ನಾನು ಸಾಲ ಮಾಡ್ತೀನಿ, ಸಾಲ ತೀರಿಸ್ತೀವಿ, ಯಾವುದೂ ಫೇಕ್ ಆಗೋಕ್ಕಾಗೋದೇ ಇಲ್ಲ. ಸಾಲ ತಗೋಬೇಕು ಅಂದರೆ ಬ್ಯಾಂಕ್ ಹೋಗ್ಬಿಟ್ಟು ನಾನು ಖುದ್ದು ನಾನೇ ಹೋಗಿ ಸೈನ್ ಹಾಕಿ ರುಜು ಹಾಕಿ ನಾನು ಇಂಥ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಬೇಕು. ಬಟ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ಡಿಡ್ ದಟ್. ಅದರಿಂದ ಅದ್ರ ಬಗ್ಗೆನೂ ನಾನು ಮಾತಾಡಲ್ಲ, ನಾನು ಇದ್ರ ಬಗ್ಗೆನೂ ಏನೂ ಮಾತಾಡಲ್ಲ. ಸ್ವಲ್ಪ ಸಣ್ಣದಾಗಿತ್ತು, ನಾನು ಇದ್ದೆ ಅವತ್ತು, ಕಾರ್ಮಿಕರಿಗೇನು ಹೊಡೆದಿಲ್ಲ, ಬೈದಿದ್ದು ನಿಜ. ನಾನು ಅಲ್ಲಿಗೆ ನಾನು ಹೇಳಿದೆ, ನಾನು ಬೈಬೇಡಪ್ಪ, ನಮ್ಮ ವರ್ಕರ್ಸು ಕೋವಿಡ್ ಬಿಫೋರ್ ಕೋವಿಡ್ ಇದು ಅಂದರೆ ಆಲ್ಮೋಸ್ಟ್ ಆಲ್ ಇದಾಗಿತ್ತಲ್ಲ, ಬೈಬೇಡಪ್ಪ, ನಮ್ಮ ಕೆಲಸಗಾರರುಗಳು ಸಿಗೋದಿಲ್ಲ, ನಿಂದು ಯಾವುದೋ ಟೆನ್ಷನ್ಗೆ ಯಾಕೆ ನಮ್ಮ ವರ್ಕರ್ಸ್ ಮೇಲೆ ಯಾಕೆ ಬೈತೀಯ ಅಂತ ಹೇಳಿದ್ದು ನಿಜ. ಆಮೇಲೆ ಅವನು ಕೋಪ ಮಾಡ್ಕೊಂಡಿದ್ದು ಇದೆ. ನಾವು ಶೂಟಿಂಗಲ್ಲೂ ಜಗಳ ಆಡ್ತಾ ಇರ್ತೀವಿ, ಅದರಲ್ಲಿ ನಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಅವನು ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ, ನಾನು ತಪ್ಪು ಮಾಡಿದಾಗ ಅವನು ಹೇಳ್ತಾನೆ, ಅವನು ಬೈತಾನೆ ನನಗೇನು ಬೈಯಲ್ಲ ಬೈಯಲ್ಲ ಅಂತಲ್ಲ. ಬಟ್ ನಿನ್ನೆ ಮೊನ್ನೆದಕ್ಕೆಲ್ಲ ನಾನು ಏನೂ ಗೊತ್ತಿಲ್ಲ, ನನಗೆ ನಿನ್ನೆ ಮೊನ್ನೆದೆಲ್ಲ ಏನೇನು ಇನ್ಸಿಡೆಂಟ್ ಆಯಿತು ಅದಕ್ಕೆ ನಾನು ಇಂಟ್ರಫಿಯರ್ ಆಗಿಲ್ಲ. ಯಾಕೆ ಅಂತಂದರೆ ಆ ಸೀನೇ ಗೊತ್ತಿಲ್ಲ ನನಗೆ, ಇದೆಲ್ಲ ಕೋವಿಡ್ ಟೈಮಲ್ಲಿ ಈಗ ಅವ್ನು ತೋಟದಲ್ಲಿ ಇರೋದು, ಸೊ ತೋಟದಲ್ಲಿ ಇವೆಲ್ಲ ಏನೇನಾಗಿದೆ ಗೊತ್ತಿಲ್ಲ ನನಗೆ. ನಾನು ಹೋಗಿಲ್ಲ, ಕೋವಿಡ್ ಅಲ್ವಾ, ತಂದೆಯವರು ಬೇರೆ, ಅವ್ರಿಗೂ ಒಂದು ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಕೋವಿಡ್ ಆಗಿತ್ತಲ್ಲ, ಸೊ ಅದಕ್ಕೆ ಅವ್ರು ಜಾಸ್ತಿ ಎಲ್ಲೂ ಹೋಗಬೇಡ ಅಂತಿರೋದ್ರಿಂದ ಅವನು ಅಲ್ಲೇ ಇದ್ದ ತೋಟದ